नमस्कार विद्यार्थिगळ वीक्षकरे नानु नागराज तमगेल्ल कन्नड अमर यूट्यूब चानल्गे स्वागत बनी इदिन 8ने तरगतियल्लिरतक्कंतह पाठ यशोधरे ई पाठदल्लि बर्तक्कंतह प्रश्नोत्तरगळन्नु मत्तु व्याकरण अंशगळन्नु नोड्ता होगोण मोदलिगे कविकृति परिचय लेखकरु मास्ति वेंकटेश अय्यंगार जनन 6/6/1891 स्थळ कोलार जिल्लेय मालूरु तालूकिन मास्ति एंब ग्राम प्रमुख कृतिगळु अंत हेळिद्रे गौतमी हेळिद कथे सारीपुत्रन कोनेय दिनगळु कुचेलन भाग्य हेमकूटदिंद बंद मेले चिक्कवीर राजेंद्र मोदलादवुगळु काव्यनाम श्रीनिवास कन्नड साहित्य लोकदल्लि सण्ण कथेगळ जनकरेंदे ख्याति पडेदिद्दारे मैसूरु सिविल सर्विस परीक्षेयल्लि मोदल स्थान पडेदु असिस्टेंट कमिशनर आगि राज्यद विविधेडे कर्तव्य निर्वहिसि निवृत्तरादवरु इवरु काव्य नाटक कादंबरी विमर्शे हीगे कन्नड साहित्य द विविध प्रकारगळल्लि कन्नड साहित्यद विविध प्रकारगळल्लि कृतिगळन्नु रचिसिद्दारे इवर सण्ण कथेगळु ओट्टु 13 संपुटगळल्लि प्रकटवागिदे इवर चिक्कवीर राजेंद्र कृतिगे 1983 ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಇವರು ಮರಣ ಹೊಂದಿದ್ದು 6/6/1986 ರಲ್ಲಿ ಪ್ರಸ್ತುತ ಗದ್ಯ ಭಾಗವನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರ ಯಶೋಧರೆ ನಾಟಕದಿಂದ ಸಂಪಾದಿಸಿ ನಿಗದಿಪಡಿಸಿದೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ 1 ಯಶೋಧರೆ ಮತ್ತೊಮ್ಮೆ ಯಾರನ್ನು ನೀಡಬೇಕೆಂದು ರಾಜನಲ್ಲಿ ಬೇಡುತ್ತಾಳೆ ಉತ್ತರ ಯಶೋಧರೆ ಮತ್ತೊಮ್ಮೆ ತನ್ನ ಪತಿಯನ್ನು ನೀಡಬೇಕೆಂದು ರಾಜನಲ್ಲಿ ಬೇಡುತ್ತಾಳೆ ಪ್ರಶ್ನೆ 2 ತಂದೆಯನ್ನು ಕರೆತರಲು ಹೋಗುವೆನೆಂದು ಹೇಳಿದವರಾರು ಉತ್ತರ ತಂದೆಯನ್ನು ಕರೆತರಲು ಹೋಗುವೆನೆಂದು ಹೇಳಿದವರು ರಾಹುಲ ಪ್ರಶ್ನೆ 3 ರಾಜನಿಗೆ ಕನಸಿನ ವಿಚಾರವನ್ನು ತಿಳಿಸಿದವರಾರು ಉತ್ತರ ರಾಜನಿಗೆ ಕನಸಿನ ವಿಚಾರವನ್ನು ತಿಳಿಸಿದವರು ಅಂಬಿಕೆ ಪ್ರಶ್ನೆ 4 ಸಂಪ್ರದಾಯಕ್ಕೆ ವಿರುದ್ಧವಾದದು ಯಾವುದು ಉತ್ತರ ಸನ್ಯಾಸಿ ಆದವನು ತನ್ನ ಸತಿಯನ್ನು ಅಥವಾ ಪತ್ನಿಯನ್ನು ನೋಡುವುದು ಸಂಪ್ರದಾಯಕ್ಕೆ ವಿರುದ್ಧವಾದದು ಪ್ರಶ್ನೆ 5 ಈಗ ನೀನಿರುವ ರೀತಿ ಯಾವುದೆಂದು ಯಶೋಧರಿಯನ್ನು ರಾಜ ಕೇಳಿದನು ಉತ್ತರ ಈಗ ನೀನಿರುವ ರೀತಿ ಸನ್ಯಾಸವಲ್ಲವೇ ಎಂದು ಯಶೋಧರಿಯನ್ನು ಕುರಿತು ರಾಜ ಕೇಳಿದನು 2-3 ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಮೊದಲನೇದು 1ನೇ ಪ್ರಶ್ನೆ ರಾಜನನ್ನು ಪೀಠದಲ್ಲಿ ಕುಳ್ಳಿರಿಸಿ ಯಶೋಧರೆ ಏನೆಂದು ವಿನಂತಿಸುತ್ತಾಳೆ ಉತ್ತರ ಯಶೋಧರೆಯು ರಾಜನನ್ನು ಪೀಠದಲ್ಲಿ ಕುಳ್ಳಿರಿಸಿ ಚಿಕ್ಕ ಸೋದರಿಯ ಸುತೆಯೆಂದು ಅಥವಾ ಮಗಳೆಂದು ಚಿಕ್ಕ ವಯಸ್ಸಿನಲ್ಲಿಯೇ ನನ್ನನ್ನು ಕರೆತಂದು ಸಾಕಿ ಸಲುಹಿದಿರಿ ನನ್ನನ್ನು ನಿಮ್ಮ ಸೊಸೆಯಾಗಿ ಸ್ವೀಕರಿಸಿ ನನ್ನ ಬಾಳನ್ನು ಉದ್ಧರಿಸಿದಿರಿ ಕನಸಿನಲ್ಲೂ ಕಾಣದ ಸುಖ ಸಂಪತ್ತನ್ನು ನನಗೆ ಅರಮನೆಯಲ್ಲಿ ನೀಡಿದ್ದೀರಿ ಈಗ ನನ್ನ ಪತಿಯನ್ನು ಅಂದರೆ ಸಿದ್ಧಾರ್ಥನನ್ನು ನೀಡಿ ನನ್ನನ್ನು ರಕ್ಷಿಸಿರಿ ಎಂದು ವಿನಂತಿಸುತ್ತಾಳೆ ಇಲ್ಲಿ ಕುಳಿರಿಸಿದೆ ಸೋದರಿಯ ಚಿಕ್ಕಬೇಡ ಸೋದರಿಯ ಸುತೆಯೆಂದು ಇನ್ನ ಪ್ರಶ್ನೆ 2 ಯಶೋಧರೆ ಮಂಡಿಯೂರಿ ನಮಸ್ಕರಿಸುತ್ತಾ ಏನು ಹೇಳುತ್ತಾಳೆ ಉತ್ತರ ಮಗ ರಾಹುಲ ತನ್ನ ತಂದೆಯನ್ನು ನೋಡಲು ಹವಣಿಸುತ್ತಿದ್ದಾನೆ ಇದು ನನಗೆ ಆತಂಕವನ್ನುಂಟು ಮಾಡಿದೆ ನಿನ್ನೆ ರಾತ್ರಿ ಕಂಡ ಕನಸು ಉಸಿರು ಕಟ್ಟಿದಂತಾಗಿ ನನ್ನ ಶಕ್ತಿಯೆಲ್ಲ ಅಂದರೆ ಚೇತನವೆಲ್ಲ ಬೆಂಡಾಗಿ ಹೋಗಿದೆ ಇಂದು ಇರುಳಾಗಿ ಅಂದರೆ ಕತ್ತಲಾಗಿ ನಿದ್ರೆಯಲ್ಲಿ ಮುಳುಗಿದಾಗ ಇನ್ನಾವ ಕನಸಿನ ಮೊಸಳೆ ನನ್ನನ್ನು ಹಿಡಿಯುವುದೋ ಎಂಬ ಭೀತಿಯಲ್ಲಿ ನಾನು ತೊಳೆದಾಡುತ್ತಿದ್ದೇನೆ ನನ್ನ ಭೀತಿಯನ್ನು ದೂರ ಮಾಡಿ ನನ್ನನ್ನು ಉದ್ಧರಿಸಬೇಕೆಂದು ಯಶೋಧರೆಯು ರಾಜನಲ್ಲಿ ಮಂಡಿಯೂರಿ ಬೇಡಿಕೊಂಡಳು ಪ್ರಶ್ನೆ 3 ರಾಜನು ಈಗ ನೀನಿರುವ ರೀತಿ ಸನ್ಯಾಸವಲ್ಲವೇ ಎನ್ನಲು ಕಾರಣವೇನು ಉತ್ತರ ಯಶೋಧರೆಯು ತನ್ನ ಪತಿಯನ್ನು ನೋಡಬೇಕೆಂದು ರಾಜನಲ್ಲಿ ಕೇಳಿದಾಗ ರಾಜನು ಸನ್ಯಾಸಿ ಆದವನು ಸತಿಯನ್ನು ನೋಡುವುದು ಸಂಪ್ರದಾಯಕ್ಕೆ ವಿರೋಧ ಎಂದು ಹೇಳಿದನು ಆಗ ಯಶೋಧರೆಯು ಗಾರ್ಗಿ ಎಂಬವಳು ಸನ್ಯಾಸತ್ವದಲ್ಲಿ ತನ್ನ ಪತಿಯೊಡನೆ ಕಾಡಿಗೆ ಹೋದಂತೆ ತಾನು ಸನ್ಯಾಸತ್ವವನ್ನು ಸ್ವೀಕರಿಸಿ ತನ್ನ ಪತಿಯೊಡನೆ
ಹೋಗುವೆನು ಎಂದು ಹೇಳಿದಾಗ ರಾಜನು ಯಶೋಧರೆಯನ್ನು ಕುರಿತು ಈಗ ನೀನಿರುವ ಪರಿಸ್ಥಿತಿ ಸನ್ಯಾಸವಲ್ಲವೇ ಎಂದು ಕೇಳಿದನು. ಪ್ರಶ್ನೆ 4. ಯಶೋಧರೆಯ ಆಂತರ್ಯದಲ್ಲಿರುವ ಸಂದೇಹವೇನು? ಉತ್ತರ: ಯಶೋಧರೆಯ ಮಗನಾದ ರಾಹುಲನು ತನ್ನ ತಂದೆಯನ್ನು ನೋಡಬೇಕೆಂದು ಹಠ ಹಿಡಿದನು. ಆಗ ಯಶೋಧರೆಯು ತನ್ನ ಗಂಡನನ್ನು ಕಳೆದುಕೊಂಡಂತೆ ಎಲ್ಲಿ ತನ್ನ ಮಗನನ್ನು ಕಳೆದುಕೊಳ್ಳುವೆನೋ ಎಂಬ ಭೀತಿಯಿಂದ ಅವನನ್ನು ಕಳುಹಿಸಲು ಹಿಂಜರಿಯುತ್ತಾಳೆ. ಆಗ ರಾಹುಲನು ತಾನು ಅಂಬಿಕೆಯೊಡನೆ ಹೋಗಿ ತನ್ನ ತಂದೆಯನ್ನು ಕರೆತರುವೆನೆಂದು ಕೇಳಿದಾಗ ಬೇಡವೆನ್ನುವುದು ಸರಿಯೇ ಎಂಬ ಸಂದೇಹ ಅವಳನ್ನು ಕಾಡಿತು. 4-5 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಬೇಗಿನವರನ್ನು ಕಳಿಸುವ ವಿಚಾರದಲ್ಲಿ ರಾಹುಲನ ಅಭಿಪ್ರಾಯವೇನು? ಉತ್ತರ: ಸಿದ್ಧಾರ್ಥನನ್ನು ಹುಡುಕಿಕೊಂಡು ಬರಲು ರಾಜನು ಬೇಗಿನವರನ್ನು ಅಂದರೆ ಗುಪ್ತಚಾರರನ್ನು ಕಳಿಸುವೆನು ಎಂದಾಗ ರಾಹುಲನು ತನ್ನ ತಂದೆಯನ್ನು ನೋಡಿಕೊಂಡು ಬರಲು ತಾನೇ ಹೋಗುತ್ತೇನೆಂದು ಹಠ ಹಿಡಿದನು. ನೀವು ಅಣ್ಣನನ್ನು ಅಂದರೆ ಸಿದ್ಧಾರ್ಥನನ್ನು ನೋಡಿದ್ದೀರಿ, ನಾನವರನ್ನು ನೋಡಿಲ್ಲ, ಇನ್ನು ಎಷ್ಟು ದಿನಕ್ಕೆ ನೋಡುವುದು? ನಿನಗೆ ಭಯ ಬೇಡಮ್ಮ, ನಾ ಮರಳಿ ಬರುವೆನು, ನನ್ನನ್ನು ಕಳುಹಿಸಿಕೊಡಿ, ನಾ ತಂದೆಯನ್ನು ನೋಡಬೇಕೆಂದು ಅವರೊಡನೆ ಮಾತನಾಡಬೇಕೆಂದು ಹಂಬಲವನ್ನು ಹೊಂದಿರುವೆ, ದಯವಿಟ್ಟು ಅಂಬಿಕೆಯೊಡನೆ ನನ್ನನ್ನು ಕಳುಹಿಸಿಕೊಡಿ ಎಂದು ರಾಹುಲನು ತನ್ನ ಅಭಿಪ್ರಾಯವನ್ನು ತಿಳಿಸಿದನು. ಪ್ರಶ್ನೆ 2. ಯಶೋಧರೆಯ ವಿಧಿಯ ಬಗ್ಗೆ ರಾಜನು ಏನೆಂದು ಹೇಳಿದನು? ಉತ್ತರ: ಸಿದ್ಧಾರ್ಥನನ್ನು ಕಾಣಲು ಹೊರಟಿರುವ ರಾಹುಲ ಮತ್ತು ಅಂಬಿಕೆ ತಿರುಗಿ ಬರದಿದ್ದರೆ ಅದು ನನ್ನ ವಿಧಿ ಅಂದರೆ ಹಣೆ ಬರಹ ಎಂದು ಯಶೋಧರೆ ಹೇಳಿದಾಗ ರಾಜನು ಆಕೆಯನ್ನು ಕುರಿತು, ಅಮ್ಮಾಜಿ, ನಿನ್ನ ವಿಧಿ ಕೆಟ್ಟದೆಂದು ಎಣಿಸಬೇಡ, ನಿನ್ನ ಅರಸನು ಅಂದರೆ ಸಿದ್ಧಾರ್ಥ ನಿನ್ನ ಪತಿ ಈಗ ಲೋಕಕ್ಕೇ ಪೂಜನಾಗಿರುವನು, ರಾಜ್ಯವಾಳುವ ಆಸೆಯನ್ನು ಬಿಟ್ಟು ಜಗದ ಜೀವಾಳುಗಳನ್ನು ಉದ್ಧರಿಸುವೆನೆಂಬ ಆಸೆಯನ್ನು ಹೊತ್ತು ರಾಜ ಅಧಿರಾಜರಿಂದ ಹೊಗಳಿಸಿಕೊಳ್ಳುತ್ತಾ ಚಕ್ರಾಧಿಪತಿಯಂತೆ ನಿಂತಿರುವನು. 10 ವರ್ಷಗಳಿಂದ ನೀನು ತಪಸ್ಸು ಮಾಡುತ್ತಿದ್ದೆ, ನಿನ್ನ ಮಗ ರಾಹುಲ ಹೊರಟಿದ್ದಾನೆ, ರಾಹುಲನು ತನ್ನ ಕಾರ್ಯದಲ್ಲಿ ಯಶಸ್ವಿಯಾಗಿ ಬರಲೆಂದು ಆತನಿಗೆ ಆಶೀರ್ವದಿಸು ಎಂದು ರಾಜನು ಹೇಳಿದನು. ಸಂದರ್ಭ ಸಹಿತ ವಿವರಿಸಿ. ಪ್ರಶ್ನೆ 1. ಸೋದರಿಯ ಸುತೆಯೆಂದು ಎಳೆತನದಲ್ಲೇ ನನ್ನ ಕರೆತಂದು ಸಾಕಿದಿರಿ. ಉತ್ತರ: ಈ ವಾಕ್ಯವನ್ನು ಕವಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರರ ಯಶೋಧರೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಯಶೋಧರೆ ರಾಜನಿಗೆ ಹೇಳಿದಳು. ಸಂದರ್ಭ: ಯಶೋಧರೆ ತನ್ನ ಪತಿ ಸಿದ್ಧಾರ್ಥನ ಭಾವಚಿತ್ರದ ಮುಂದೆ ದುಃಖಿಸುತ್ತಿದ್ದಳು. 10 ವರ್ಷಗಳ ಹಿಂದೆ ಕಂಡಿದ್ದ ಅಂತಹದೇ ಇನ್ನೊಂದು ಕನಸನ್ನು ಕಂಡು ಮುಂದಾಗಬಹುದಾದ ದುರ್ಘಟನೆಗಳನ್ನು ನೆನೆದು ಅಳುತ್ತಿದ್ದಳು. ಅದೇ ಸಮಯದಲ್ಲಿ ರಾಜನು ಅಲ್ಲಿಗೆ ಬಂದಾಗ ಯಶೋಧರೆ ತನ್ನ ದುಃಖವನ್ನು ವ್ಯಕ್ತಪಡಿಸುತ್ತಾ ರಾಜನಿಗೆ ಈ ಮೇಲಿನಂತೆ ಹೇಳಿದಳು. ಪ್ರಶ್ನೆ 2. ಅಮ್ಮಾಜಿ, ನಿನಗೆ ಭಯ ಬೇಡಮ್ಮ, ನಾ ಮರಳಿ ಭಯನಮ್ಮ. ಉತ್ತರ: ಈ ವಾಕ್ಯವನ್ನು ಮಾಸ್ತಿ ವೆಂಕಟೇಶ ಅಯ್ಯಂಗಾರರ ಯಶೋಧರೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ವಾಕ್ಯವನ್ನು ರಾಹುಲ ತನ್ನ ಅಮ್ಮನಿಗೆ ಅಥವಾ ಅಮ್ಮನಿಗೆ ಹೇಳಿದನು. ಸಂದರ್ಭ: ರಾಹುಲನು ತನ್ನ ತಂದೆಯನ್ನು ನೋಡಬೇಕೆಂದು ಹಠ ಹಿಡಿದನು. ಆಗ ಯಶೋಧರೆಯು ತನ್ನ ಗಂಡನನ್ನು ಕಳೆದುಕೊಂಡಂತೆ ಎಲ್ಲಿ ತನ್ನ ಮಗನನ್ನು ಕಳೆದುಕೊಳ್ಳುವೆನೋ ಎಂಬ ಭೀತಿಯಿಂದ ಅವನನ್ನು ಕಳುಹಿಸಲು ಹಿಂಜರಿಯುತ್ತಾಳೆ. ಆಗ ರಾಹುಲನು ತನ್ನ ತಾಯಿಯನ್ನು ಕುರಿತು ಈ ಮೇಯಿನಂತೆ ಹೇಳುತ್ತಾನೆ. ಸಂದರ್ಭ 3. ನಿನ್ನ ವಿಧಿ ಕೆಟ್ಟದಿಂದೆಣಿಸದಿರು ಅಮ್ಮಾಜಿ. ಉತ್ತರ: ಈ ವಾಕ್ಯವನ್ನು ಮಾಸ್ತಿ ವೆಂಕಟೇಶ ಅಯ್ಯಂಗಾರರ ಯಶೋಧರೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ.
ಈ ಮಾತನ್ನು ರಾಜ ಯಶೋಧರೆಗೆ ಹೇಳಿದನು. ಸಂದರ್ಭ: ರಾಹುಲನು ತನ್ನ ತಂದೆಯನ್ನು ಕಾಣಲು ಅಂಬಿಕೆಯೊಡನೆ ಹೊರಡಲು ಸಿದ್ಧನಾಗುತ್ತಾನೆ. ಆಗ ಯಶೋಧರೆ ಅಂಬಿಕೆಯನ್ನು ಕುರಿತು ನನ್ನನ್ನು ಮರೆಯಬೇಡ ಎಂದಾಗ ಅಂಬಿಕೆ ನನ್ನಾಣೆ ನಿಮ್ಮನ್ನು ಮರೆಯುವುದಿಲ್ಲ ಎಂದು ಹೇಳಿದಾಗ ಯಶೋಧರೆ ಮರೆತರೂ ತಪ್ಪಿಲ್ಲ, ಅದು ನನ್ನ ವಿಧಿ ಎಂದು ಹೇಳುವಳು. ಆಗ ರಾಜನು ಯಶೋಧರೆಯನ್ನು ಕುರಿತು ಈ ಮೇಲಿನಂತೆ ಹೇಳುವನು. ಪ್ರಶ್ನೆ 4. ನಿದ್ದೆಯಲ್ಲಿ ಮುಳುಗಲಿ ನಾವ ಕನಸಿನ ಮೊಸಳೆ ಹಿಡಿಯುವುದೋ? ಉತ್ತರ: ಈ ವಾಕ್ಯವನ್ನು ಕವಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರ ಯಶೋಧರೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಯಶೋಧರೆ ರಾಜನಿಗೆ ಹೇಳಿದಳು. ಸಂದರ್ಭ: ಮಗ ರಾಹುಲ ತನ್ನ ತಂದೆಯನ್ನು ಕಾಣಲು ಹವಣಿಸುತ್ತಿರುವುದು ನನಗೆ ಆತಂಕವನ್ನುಂಟು ಮಾಡಿದೆ. ನಿನ್ನೆ ರಾತ್ರಿ ಕಂಡ ಕನಸಿನಿಂದ ಚೇತನವೆಲ್ಲ ಬೆಂಡಾಗಿ ಹೋಗಿದೆ. ಇಂದು ಮತ್ತೆ ಇರುಳಿನಲ್ಲಿ ಕೆಟ್ಟ ಕನಸು ಬೀಳಬಹುದೆಂಬ ಭಯದಿಂದ ಯಶೋಧರೆ ಈ ಮೇಲಿನಂತೆ ಹೇಳಿದಳು. ಹೊಂದಿಸಿ ಬರೆಯಿರಿ: ಯಶೋಧರೆ ಯುವರಾಣಿ, ಶುದ್ಧೋಧನ ರಾಜ, ರಾಹುಲ ಬುದ್ಧನ ಮಗ, ಅಂಬಿಕೆ ಸಖಿ. ಸಿದ್ಧಾರ್ಥ ಗೌತಮ ಬುದ್ಧ: ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪ ಬರೆಯಿರಿ. ಕಾವ್ಯ ಕಬ್ಬ, ಯುಗ ಜುಗ, ದುಃಖ ದುಃಖ, ವಿನೋದ ವಿನದ, ಲೋಕ ಲೋಗ, ಪುಣ್ಯ ಹೂಣ್ಯ, ಸುಖ ಸೊಗ, ವರುಷ ವರ್ಷ, ಕಾರ್ಯ ಕಜ್ಜ, ರಾಯ ರಾಜ. ವಿರುದ್ಧ ಪದ ಬರೆಯಿರಿ: ವ್ಯವಸ್ಥೆ ಅವ್ಯವಸ್ಥೆ, ಆತಂಕ ನಿರಾತಂಕ, ರಕ್ಷಿಸು ಭಕ್ಷಿಸು, ಸ್ವೀಕರಿಸು ನಿರಾಕರಿಸು, ಪರ ವಿರೋಧ, ಆಗಮಿಸು ನಿರ್ಗಮಿಸು, ಫಲ ನಿಷ್ಫಲ, ಜೀವ ನಿರ್ಜೀವ, ಶಕ್ತಿ ನಿಶಕ್ತಿ, ಸಂದೇಹ ನಿಸ್ಸಂದೇಹ, ಮಂಗಳ ಅಮಂಗಳ, ಉತ್ಸಾಹ ನಿರುತ್ಸಾಹ, ಮೊದಲು ಕೊನೆ, ಪುಣ್ಯ ಪಾಪ, ಹಿರಿಯ ಕಿರಿಯ. ಜೋಡಿ ಪದ ಬರೆಯಿರಿ: ಸಾಕು ಸಲಹು, ಸುಖ ದುಃಖ, ನೋವು ನಲಿವು, ಜಪ ತಪ, ಹೋಮ ಹವನ, ದೇವರು ದೀಂಡರು. ವಿದ್ಯಾರ್ಥಿಗಳೇ, ಈ ಪಾಠದಲ್ಲಿ ಅಂದರೆ ಯಶೋಧರೆ ಪಾಠದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಮತ್ತು ಸಂದರ್ಭ ಸಹಿತ ನಿಮಗೆ ಉತ್ತರವನ್ನು ಹೇಳಿದ್ದೀನಿ. ಅಷ್ಟೇ ಅಲ್ಲ, ಈ ಪಾಠದಲ್ಲಿ ಬರ್ತಕ್ಕಂತಹ ವ್ಯಾಕರಣಾಂಶಗಳನ್ನು ನಿಮಗೆ ಹೇಳಿದ್ದೀನಿ, ನೀವು ಉಪಯೋಗ ಮಾಡಿಕೊಳ್ಳಿ. ನಮಸ್ಕಾರ.